ಚಿಕ್ಕಮಗಳೂರಿನಲ್ಲಿ ಮೂಲ ಕಾಂಗ್ರೆಸ್ಸಿಗರ ಕಹಳೆ ತಮ್ಮಯ್ಯ ವಿರುದ್ಧ ರೊಚ್ಚಿ ಆಕಾಂಕ್ಷಿಗಳು ಕೆಪಿಸಿಸಿಗೆ ತಲೆನೋವಾದ ಕಾಫಿ ನಾಡು ಕೈಟಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಚ್ ಡಿ ತಮ್ಮ ಎಂಟ್ರಿ ಕೊಟ್ಟಿದ್ದೆ ಏನೋ ಎಲ್ಲ ಸರಿಯಾಗಿಬಿಡ್ತು ಲಿಂಗಾಯತ ಓಟ್ಗಳೆಲ್ಲ ಶಿಫ್ಟ್ ಆಗ್ಬಿಡ್ತವೆ ಎಲ್ಲ ಒಂದು ಕಡೆ ಗೊಂದಲಗಳಾಗ್ಬಿಡುತ್ತೆ ರವಿಗೆ ಹೆಂಗಾರು ಮಾಡಿ ಹೆಚ್ಚು ವ್ಯತ್ಯಾಸ ಮಾಡ್ಬೋದು ರಿಸಲ್ಟ್ನ ಅಂತ ಕೆ ಪಿ ಸಿ ಸಿ ಲೆಕ್ಕಾಚಾರ ಹಾಕಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಹಾಕಿದ್ದು ಆದರೆ ತಾನೇ ತೋಡಿದ ಹಳ್ಳಕ್ಕೆ ಕಾಂಗ್ರೆಸ್ ಮತ್ತೊಮ್ಮೆ ಬೀಳೋ ಸಾಧ್ಯತೆ ಚಿಕ್ಕಮಗಳೂರಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾಕೆಂದರೆ ಪಕ್ಷಕ್ಕಾಗಿ ದುಡ್ದವರು ಸಾಕಷ್ಟು ಜನ ಇದ್ದಾರೆ ಗಾಯತ್ರಿ ಆಗಿರ್ಬೋದು ಹಾಗೆ ಹರೀಶ್ ಆಗಿರ್ಬೋದು ಮತ್ತೊಂದು ಕಡೆಗೆ ಎಚ್ ಡಿ ತಮ್ಮ ಎಂಟ್ರಿಯಿಂದ ಮಾಡಿ ಮನೆ ಸತೀಶು ಕೂಡ ತಲೆ ಕೆಡ್ಸ್ಕೊಬಿಟ್ಟವ್ರೆ ಪ್ರೆಸ್ ಮೀಟ್ ಮಾಡೋರೆ ಕಳೆದ ಒಂದು ವಾರದಿಂದ ಸತತವಾಗಿ ಎಚ್ ಡಿ ತಮ್ಮಯ್ಯ ಅವರ ವಿರುದ್ಧ ನಡೆಯುತ್ತಿರುವ ನಾಲ್ಕನೇ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ ಕಾರ್ಯಕರ್ತರದು ಮೂಲ ಕಾಂಗ್ರೆಸ್ಗರ್ ನಾವು ಇಷ್ಟ ದಿನ ನಾವು ಮೂರು ಜನ ಕಚ್ಚಾಡ್ತಿದ್ವಿ ಇನ್ನೊಬ್ಬಂತ ಕೂರಿಸ್ತಾ ಇದೀರಾ ಕೊಟ್ರಿ ಇಲ್ಲ ಯಾರ್ಗಾರ್ ಕೊಡಿ ಇಲ್ಲಾಂದ್ರೆ ಹಿಂದೆ ಸರಿತೀವಿ ಕಾಂಗ್ರೆಸ್ ಸನ್ನಿವೇಶ ಹೇಗಾಗಿದೆ ಅಂದ್ರೆ ಮನೆಯೆಲ್ಲ ಕಟ್ಟದಂತೆ ಸಾಲ ಸೋಲ ಮಾಡಿ ಕೋಟಿ ಗಟ್ಟಲೆ ಹೌದು ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಇತ್ತಂತೆ ಬಣ್ಣ ಹೊಡೆಯೋದು ಮುಂದ್ಗಡೆ ಕಾಂಪೌಂಡ್ಗೆ ಕಾಂಪೌಂಡ್ ಕಾಂಪೌಂಡ್ ಬಣ್ಣ ಹೊಡೆಯೋದಿತ್ತಂತೆ ಆ ಬಣ್ಣ ಹೊಡಿಯೋಕ್ ಬಂದ್ ಕ ಹೇಳದಂತೆ ಇವ್ ತಾವ ಕಾಸಿಲ್ಲಪ್ಪ ಬಣ್ಣ ಒಂದು ಹೊಡಿಬೇಕು ಅಂತ ಯಾರು ಊರು ನ್ಯಾಯ ಪಂಚಾಯತಿ ಮಾಡೋರು ಬಣ್ಣ ಹೊಡಿಯೋ ಕಾಸಿಲ್ಲ ಬಣ್ಣ ಹೊಡಿಯೋನ್ಗೆ ಮನೆ ಕೊಟ್ಬಿಡಿ ಅಂತ ಅಂದ್ರೆ ಕಾಂಗ್ರೆಸ್ ಏನೋ ಕೆಟ್ಟ ಕೆರೆಕ್ಕೆ ಕೆತ್ತೋಗಿರಲಿ ಏನು ತುಂಬಾ ಗ್ರೌಂಡ್ ಹೋಗ್ಬಿಟ್ಟಿರಲಿಲ್ಲ ಸ್ಟ್ರಾಂಗ್ ಆಗಿದೆ ಚಿಕ್ಕಮಗಳೂರಲ್ಲಿ ಹೌದು ಹೌದು ಶಾರ್ಟೇಜ್ ಇತ್ತು ಇಲ್ಲ ಅಂತಲ್ಲ ಸಿಟಿ ರವಿ ಅವ್ರನ್ನ ಸೋಸ್ಬೇಕು ಸ್ವಲ್ಪ ಬಲದ ಶಾರ್ಟೇಜ್ ಇತ್ತು ಹಾಗಂತ ಈ ಕಾಂಗ್ರೆಸ್ ಇಡೀ ಶಕ್ತಿಯೇ ತಮ್ಮ ಯಾವ ಟಿಕೆಟ್ ಕೊಡಬೇಕು ಅಂದ್ರೆ ಸುಳ್ಳು ಸುಳ್ಳು ನಿಜ ಇಡೀ ಶಕ್ತಿಯ ತಮ್ಮಯ್ಯ ಕಾಂಗ್ರೆಸ್ಗೆ ಅನ್ನೋದಾದ್ರೆ ಸುಳ್ಳು ಕಾಂಗ್ರೆಸ್ಗೆ ಶಕ್ತಿ ಇದೆ ಕಾಂಗ್ರೆಸ್ಗೆ ಸೇರ್ಕಂಡವ್ರೆ ಅವ್ರಿಗಿಂತ ಅಲ್ಲಿ ಗಾಯತ್ರಿ ಶಾಂತೇಗೌಡ್ರಿದ್ದಾರೆ ಹರೀಶ್ ಇದಾರೆ ಮಾಡಿಮನೆ ಸತೀಶ್ ಅವರಿದ್ದಾರೆ ಈ ಇಂಥವ್ರೆಲ್ಲ ಇರಬೇಕಾದ್ರೆ ಇಲ್ಲಿ ದಿಢೀರ್ನೇ ಬಂದಾಗ ತಕೊಂಡವ್ ಟಿಕೆಟ್ ಅನ್ಬಿಟ್ರೆ ಏನಾಗಬೇಕು ಕಾರ್ಯಕರ್ತರಿಗೆ ಹೌದು ಪಾರ್ಟಿ ಕರ್ತವ್ರಿಗೆ ಏನಾಗಬೇಕು ನಿಜ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅಳಿಯ ಬಂದಿದ್ರು ಓಕೆ ಕರೆಕ್ಟ್ ಓಕೆ ಎಚ್ ಡಿ ತಮ್ಮಯ್ಯನೇ ಎಲ್ಲ ಚಿಕ್ಕಮಗಳೂರು ಕಾಂಗ್ರೆಸ್ ಅಂತ ಭಾವಿಸ್ಕೊಂಡು ಅವ್ರು ಬರ ಅನ್ಭವಿಸ್ತಾರೆ ಅಷ್ಟೇ ಅದು ಗಲಾಟಿ ಆಗುತ್ತೆ ನಿಮ್ಗೆ ಅರ್ಥ ಆಯ್ತಲ್ಲ ಕೋಟಿ ಗಟ್ಲೆ ಸಾಲ ಮಾಡಿ ಮನೆ ಕಟ್ಟರಂತೆ ಬಣ್ಣ ಹೊಡಿಯ ಕಾಪೌಂಡ್ ಕಾಸಿಲ್ಲ ಅಂತ ಬಂದವರು ಬಣ್ಣ ಒಡೆಯರ್ಗೆ ಹೋಗಿ ನೀವೇ ಮನೆ ಇಟ್ಕೊಳ್ಳಿ ಆ ದುಡ್ಗೆ ಅಂದ್ರೆ ಹೆಂಗಾಗಬೇಕು ನಿಜ ಹಂಗೆ ನಡೆಯಲ್ಲ ಇದು ರಾಜಕಾರಣ ಇವೆಲ್ಲ ಕಾರ್ಯಕರ್ತರು ಪ್ರತಿಭಟಿಸಬೇಕು ಹಿಂಗೆ ಆಲ್ ಪಾರ್ಟಿ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಲಾಭ ಯಾರಿಗೂ ಅವಕಾಶ ಕೊಡಬೇಡಿ ಯಾವ ಪಾರ್ಟಿ ಕರೆಕ್ಟ್ ಪಾರ್ಟಿ ಕಟ್ತರ್ಗೆ ಅವಕಾಶ ಕೊಡಿ ರೂಲ್ಸ್ ರೂಲ್ಸ್ ಆಗಬೇಕು ಯಾವ ಬ್ರೇಕ್ ಮಾಡ್ತಾರೆ ಏನೇವ್ ನಿಮ್ ಪ್ರಕಾರ ಚಿಕ್ಕಮಗಳೂರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಫೈನಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರ ರಾಜ್ಯಕ್ಕೆ ಕಾಮೆಂಟ್ ಮಾಡಿ ನಮ್ಮ ಒಂದು ಕಳಕಳಿ ನೀವೇ ಹೇಳಿ ಅರ್ಹರು ಈ ಬಾರಿ ವಿಧಾನಸೌಧದ ಮೆಟ್ಟೆಲನ್ನ ಹತ್ತಬೇಕು ಹಣ ಮಾಡೋರು ವಂಶ ಪರಂಪರೆ ರಾಜಕೀಯ ಮಾಡೋರು ಸುಳ್ಳು ಹೇಳೋರು ಬ್ಲಾಕ್ ಮನಿ ಇಟ್ಕೊಂಡು ಹಣ ಮಾಡೋರು ಮತ್ತೊಂದ್ ಕಡೆ ಯಾವ್ದೋ ಬಿಸ್ನೆಸ್ಸು ಇಲ್ಲಿ ಬಾರ ರಾಜಕೀಯದ ಹೆಸರದಲ್ಲಿ ಬಿಸ್ನೆಸ್ ಮಾಡೋರು ಒಟ್ನಲ್ಲಿ ದುಡ್ಡು ಮಾಡೋರು ಯಾರಿಗೂ ಅವಕಾಶ ಕೊಡಬೇಡಿ ಅರ್ಹರಿಗೆ ವಿಧಾನಸೌಧ ಮೆಟ್ಲನ್ನ ಅವಕಾಶವನ್ನ ಮಾಡಿಕೊಡಿ ಯಾವ್ದೇ ಕಾರಣಕ್ಕೂ ಪಕ್ಷ ಮತ್ತು ಜಾತಿಯನ್ನ ಸೈಡ್ಗೆ ಇಡಿ ಲಿಸ್ಟ್ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಸೂಕ್ತವಾದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಓಕೆ ಆತನಿಗೆ ಅವಕಾಶವನ್ನ ಮಾಡಿಕೊಡಿ ಅರ್ಹರಿ ಬಾರಿ ವಿಧಾನಸೌಧ ಮಾಡಣ ಸ್ನೇಹಿತರೆ ಎಸ್ ಕರ್ನಾಟಕದ ಬಂಧುಗಳೇ ಯೋಗ್ಯರನ್ನ ವಿಧಾನಸೌಧ ಕಳ್ಸೋಣ ಅಯೋಗ್ಯರಿಗೆ ಓಟ್ ಹಾಕೋದು ಬೇಡ ಹೌದು ಎಲ್ಲ ಯೋಗ್ಯರ ಕ್ಯಾಂಡಿಡೇಟ್ ಸರ್ ನಿಮ್ಮ ಕ್ಷೇತ್ರದಲ್ಲಿ ನೋಟಾಗಾರ ಹೌದು ವಾಟ್ ಹಾಕೋದು ಮಿಸ್ ಮಾಡಬೇಡಿ ನಾವು ಹೇಳಿ ಹೇಳಿ ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿ ಪಡಬೇಕಾಗಿಲ್ಲ ನಾಳೆ ನಾವೇನು ಮಾಡ್ತೀವಿ ಮುಂದಿನ ಚುನಾವಣೆಯಿಂದ ಅಟ್ಲೀಸ್ಟ್ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಯೋಗ್ಯತೆ ತೇರ ಯಾರು ತಗ ಬಂದು ಮಾಡಕ್ಕೆ ಹೇಳ್ತೀವಿ ಹೌದು ನಾವು ನೀವೆಲ್ಲ ಸೇರಿ ಆಯ್ಕೆ ಮಾಡೋಣ ಕ್ಯಾಂಡಿಡೇಟ್ಗಳನ್ನ ನೆಕ್ಸ್ಟ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ